ಸುಪ್ರೀಂ ಕೋರ್ಟಲ್ಲಿ ಕೂಡ ಬೇಕಾದ ಸಂದರ್ಭದಲ್ಲಿ ಗವರ್ನರ್ಗಳ ಯಾವ ರೀತಿ ನಡ್ಕೊಳ್ಬೇಕು ಅಂತೇಳಿ ರೂಲಿಂಗ್ಸ್ ಕೂಡ ಆಗಿದೆ. ಇವತ್ತು ಇದರಲ್ಲಿ ವೆಸ್ಟ್ ಬೆಂಗಾಲಲ್ಲಿ, ತಮಿಳ್ನಾಡಲ್ಲಿ, ಕೇರಳಲ್ಲಿ ಮತ್ತು ಬೇರೆ ಬೇರೆ ರಾಜ್ಯದಲ್ಲಿ, ಜಾರ್ಖಂಡ್, ತೆಲಂಗಾಣ, ಪಂಜಾಬ್ ಇವೆಲ್ಲ ರಾಜ್ಯಗಳಲ್ಲೂ ಕೂಡ ಯಾವ ರೀತಿ ಗವರ್ನರ್ ಹಸ್ತಾಪೇಕ್ಷೆ ಮಾಡಿ ಪ್ರಜಾಪ್ರಭುತ್ವ ವ್ಯವಸ್ಥೆನ, ಸರ್ಕಾರಗಳನ್ನ ತೆಗಿಬೇಕು, ಅಲ್ಲಾಡಿಸಬೇಕು ಅಂತ ಬೇಕಾದಷ್ಟು ಪ್ರಯತ್ನ ನಡೆದ್ರು, ಯಾವ ಸರ್ಕಾರ ಕೂಡ ಮುಟ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಸೊ ದಿ ಎಂಟೈರ್ ಪಾರ್ಟಿ ಅಂಡ್ ಇನ್ಕ್ಲೂಡಿಂಗ್ ದಿ ಇಂಡಿಯಾ ಅಲೈನ್ಸ್ ಸ್ಟ್ಯಾಂಡ್ ಯುನೈಟೆಡ್ ಸಪೋರ್ಟಿಂಗ್ ಮೈ ಚೀಫ್ ಮಿನಿಸ್ಟರ್. ವಿ ಸ್ಟ್ಯಾಂಡ್ ಬೈ ಹಿಮ್. ದೇರ್ ಇಸ್ ನೋ ಕ್ವಶನ್ ಆಫ್ ರೆಸಿಗ್ನೇಷನ್. ದೇರ್ ಇಸ್ ನೋ ಪಾಯಿಂಟ್ ಆಫ್ ರೆಸಿಗ್ನೇಷನ್. ಯು ವಿಲ್ ಬಿ ಮೈ ಚೀಫ್ ಮಿನಿಸ್ಟರ್. ವಿ ವಿಲ್ ವರ್ಕ್ ಟುಗೆದರ್. ವಿ ವಿಲ್ ಸರ್ವ್ ದಿ ಪೀಪಲ್ ಆಫ್ ದಿಸ್ ಕರ್ನಾಟಕ ಆಸ್ ಡಿಸೈರ್ಡ್ ಬೈ ದಿ ಪೀಪಲ್ ಆಫ್ ದಿಸ್ ಸ್ಟೇಟ್. ಆಲ್ರೆಡಿ ಐ ಹ್ಯಾವ್ ಡಿಸ್ಕಸ್ಡ್. ವಿ ಹ್ಯಾವ್ ರಿಸೀವ್ಡ್, ಮೈ ಆನರಬಲ್ ಚೀಫ್ ಸೆಕ್ರೆಟರಿ ಹ್ಯಾಸ್ ರಿಸೀವ್ಡ್ ಎ ಲೆಟರ್ ದಟ್ ಎ ಪ್ರಾಸಿಕ್ಯೂಷನ್ ಅಂಡ್ ಎನ್ಕ್ವೈರಿ ಪರ್ಮಿಷನ್ ಹ್ಯಾಸ್ ಬೀನ್ ಗಿವನ್. ಸೊ ವಿ ಫೀಲ್ ದಟ್ ಇಟ್ ಈಸ್ ಪ್ಯೂರ್ಲಿ ಅನ್ಕಾನ್ಸ್ಟಿಟ್ಯೂಷನ್, ಅಗೇನ್ಸ್ಟ್ ದಿ ಲಾ. ದೇರ್ ಇಸ್ ಎ ಸ್ಟ್ರಾಂಗ್ ಗವರ್ನಮೆಂಟ್ ಹೆಡೆಡ್ ಬೈ ಮಿಸ್ಟರ್ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯಜಿ ಇನ್ ದಿ ಎಂಟೈರ್ ಕಂಟ್ರಿ. ಇಟ್ ಈಸ್ ಒನ್ ಆಫ್ ದಿ ಬಿಗ್ಗೆಸ್ಟ್ ಸ್ಟೇಟ್ ವೇರ್ ದಿ ಸೆಕೆಂಡ್ ಟೈಮ್ ಎ ಬ್ಯಾಕ್ವರ್ಡ್ ಕ್ಲಾಸ್ ಲೀಡರ್ ಹ್ಯಾಸ್ ಬೀನ್ ಎಲೆಕ್ಟೆಡ್ ವಿತ್ ಎ ಮ್ಯಾಸಿವ್ ಮ್ಯಾಂಡೇಟ್ ಆಫ್ 136 ಮೆಂಬರ್ ಅಂಡ್ ಟೂ ಇಂಡಿಪೆಂಡೆಂಟ್ಸ್ ಹೂ ಹ್ಯಾವ್ ಬೀನ್ ಸಪೋರ್ಟಿಂಗ್ ಅವರ್ ಟೂ ತ್ರೀ ಇಂಡಿಪೆಂಡೆಂಟ್ಸ್ ಸಪೋರ್ಟಿಂಗ್ ಅವರ್ ಪಾರ್ಟಿ. ದಿಸ್ ದೇ ಆರ್ ಟ್ರೈಂಗ್ ಟು ಡಿಸ್ಟಬಿಲೈಸ್ ಬೈ ಯೂಸಿಂಗ್ ದಿ ಗವರ್ನರ್ಸ್ ಆಫೀಸ್. ಇಟ್ ಈಸ್ ಅನ್ಫಾರ್ಚುನೇಟ್. ದೇರ್ ಆರ್ ವೇರಿಯಸ್ ಡಿಸಿಷನ್ಸ್ ಅಂಡ್ ದಿ ಕಾನ್ಸ್ಟಿಟ್ಯೂಷನ್. ದೇರ್ ಇಸ್ ಎ ಕಾನ್ಸ್ಟಿಟ್ಯೂಷನ್ ವಿಚ್ ವಿಲ್ ಹೆಲ್ಪ್ ಅಸ್. ನೋ ಪೊಲಿಟಿಕಲ್ ಪಾರ್ಟಿ ಆರ್ ನೋ ದಿ ಬಿಜೆಪಿ ಇಸ್ ಟ್ರೈಂಗ್ ಟು ಡಿಸ್ಟಬಿಲೈಸ್ ದಿಸ್ ಗವರ್ಮೆಂಟ್. ಅರ್ಲಿಯರ್ ಫಾರ್ಮರ್ ಸಿಟ್ಟಿಂಗ್ ಯೂನಿಯನ್ ಮಿನಿಸ್ಟರ್ಸ್ ಹ್ಯಾಡ್ ಕಮೆಂಟೆಡ್ ದೇ ಆರ್ ಯೂಸಿಂಗ್ ದಿ ಗವರ್ನರ್ ಆಫೀಸಸ್. ದೇ ಹ್ಯಾಡ್ ಕಮೆಂಟೆಡ್ ದಟ್ ದೇ ಆರ್ ಗೋಯಿಂಗ್ ಟು ಡಿಸ್ಟಬಿಲೈಸ್ ದಿಸ್ ಗವರ್ಮೆಂಟ್ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್. ಐ ಆಮ್ ಆನ್ ರೆಕಾರ್ಡ್, ಅಟ್ ನೋ ಪಾಯಿಂಟ್ ಆಫ್ ಟೈಮ್ ಮೈ ಚೀಫ್ ಮಿನಿಸ್ಟರ್ ವಿಲ್ ನಾಟ್ ಯೀಲ್ಡ್ ಟು ಎನಿ ಪ್ರೆಷರ್. ದೇರ್ ಇಸ್ ನೋ ಕ್ವಶನ್ ಆಫ್ ಹಿಮ್ ರಿಸೈನಿಂಗ್. ಯು ವಿಲ್ ಕಂಟಿನ್ಯೂ ಟು ಸ್ಟೇ ಇನ್ ದಿ ಆಫೀಸ್. ವಿ ಆಲ್ ಸ್ಟ್ಯಾಂಡ್ ಯುನೈಟೆಡ್ಲಿ, ದಿ ಎಂಟೈರ್ ಪಾರ್ಟಿ ಇನ್ ದಿಸ್ ಕರ್ನಾಟಕ, ದಿ ಎಂಟೈರ್ ಲೆಜಿಸ್ಲೇಟರ್ ಆಫ್ 138 ಲೆಜಿಸ್ಲೇಟರ್ಸ್ ಆಫ್ ದಿಸ್ ಹೌಸ್ ವಿಲ್ ಸ್ಟ್ಯಾಂಡ್ ಯುನೈಟೆಡ್ಲಿ ವಿತ್ ಹಿಮ್. ವಿ ಸಪೋರ್ಟ್ ಹಿಮ್. ಹಿ ಹ್ಯಾಸ್ ನಾಟ್ ಡನ್ ಎನಿಥಿಂಗ್ ರಾಂಗ್. ನನ್ನ ಇನ್ ಎನಿ ಆಫ್ ಇನ್ ಇಸ್ ಟೆನ್ಯೂರ್ ನೋ ಮಿಸ್ಟೇಕ್ ಹ್ಯಾಸ್ ಬೀನ್ ಡನ್. ದಿಸ್ ಇಸ್ ಎ ಪ್ಯೂರ್ಲಿ ಎ ಪೊಲಿಟಿಕಲ್ ಇಶ್ಯೂ ವಿಚ್ ದೇ ಆರ್ ಟ್ರೈಯಿಂಗ್. ವೇರ್ ದೇರ್ ಇಸ್ ಎ ನೋ ಇಶ್ಯೂ, ಎನ್ ಇಶ್ಯೂ ಹ್ಯಾಸ್ ಬೀನ್ ಕ್ರಿಯೇಟೆಡ್. ಐ ಆಮ್ ವೆರಿ ಸಾರಿ ಟು ಟೆಲ್ ದಟ್ ಗವರ್ನರ್ ಆಫೀಸ್ ಹ್ಯಾಸ್ ಬೀನ್ ಮಿಸ್ಯೂಸ್ಡ್ ಬೈ ದಿಸ್ ಬಿಜೆಪಿ ಗವರ್ಮೆಂಟ್. ದೇರ್ ಆರ್ ವೇರಿಯಸ್ ಜಡ್ಜ್ಮೆಂಟ್ಸ್ ಇನ್ ದಿ ನ್ಯಾಷನಲ್ ಇನ್ ದಿ ಸುಪ್ರೀಂ ಕೋರ್ಟ್ಸ್ ಆಫ್ ಇಂಡಿಯಾ. ಮೈ ಪಾರ್ಟಿ ಅಂಡ್ ಮೈ ಗವರ್ಮೆಂಟ್ ಬೋತ್ ಅಂಡ್ ಮಿಸ್ಟರ್ ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯ, ವಿ ಸ್ಟ್ಯಾಂಡ್, ವಿಲ್ ಗೋ ಟು ದಿ ಲೀಗಲ್, ವಿ ವಿಲ್ ಫೈಟ್ ಇಟ್ ಲೀಗಲಿ, ವಿ ವಿಲ್ ಸ್ಟ್ಯಾಂಡ್ ಪೊಲಿಟಿಕಲಿ. ವಿ ಬಿಲೀವ್ ದಟ್ ಇನ್ಜಸ್ಟಿಸ್ ವಿಲ್ ನಾಟ್ ಬಿ ಫ್ಲೋನ್ ಫ್ರಮ್ ದಿ ಸೀಟ್ ಆಫ್ ಜಸ್ಟಿಸ್. ವಿ ಹ್ಯಾವ್ ಫುಲ್ ಕಾನ್ಫಿಡೆನ್ಸ್ ಆನ್ ದಿ ಲಾ ಆಫ್ ದಿಸ್ ಕಂಟ್ರಿ ಅಂಡ್ ಮೈ ಗವರ್ಮೆಂಟ್ ವಿಲ್ ಬಿ ಪ್ರೊಟೆಕ್ಟೆಡ್. I can answer to only one. ಕನ್ನಡದಲ್ಲೂ ಹೇಳ್ತಾರೆ, ಒಂದ್ ನಿಮಿಷ ಕನ್ನಡದಲ್ಲೇ ಕೇಳಮ್ಮ. ಆಯ್ತು, ಕನ್ನಡ ಅಲ್ಲಿ ಕೊಟ್ಟು ಕನ್ನಡ. ಇನ್ನ ಕಾಂಗ್ರೆಸ್ ಹೈಕಮಾಂಡ್ ಸುದ್ದಿಗೆ ಬೇಕಾಗಿಲ್ಲ. ಐ ಆಮ್ ಮೋರ್ ಕಾಂಪಿಟೆಂಟ್ ಅಂಡ್ ಮೈ ಆಲ್ ಮೈ ಕೊಲೀಗ್ಸ್ ಆರ್ ಮೋರ್ ಕಾಂಪಿಟೆಂಟ್ ಟು ಫೈಟ್ ದಿಸ್ ಇಶ್ಯೂ. ವಿ ಆಲ್ ಸ್ಟ್ಯಾಂಡ್ ಯುನೈಟೆಡ್, ವಿ ವಿಲ್ ಸ್ಟ್ಯಾಂಡ್ ಯುನೈಟೆಡ್, ವಿ ಆರ್ ಅಂಡ್ ವಿ ವಿಲ್ ಬಿ. ಹೇಳಿಪ್ಪ, ನಾವು ಅವ್ರೇನ್ ಹೇಳಿದ್ದಾರೆ ಅದಕ್ಕೆ ನಾವು ಕಾನೂನು ಚೌಕಟ್ಟಿನಲ್ಲಿ ನಾವು ಅದಕ್ಕೆ ಹೋರಾಟವನ್ನು ಮಾಡ್ತೇವೆ, ಅದಕ್ಕೆ ಉತ್ತರವನ್ನು ಕೊಡ್ತೇವೆ. ರಾಜಕೀಯವಾಗಿ ಕಾನೂನು ಚೌಕಟ್ಟಿನಲ್ಲೇ ನಾವು ಇದಕ್ಕೆ ಉತ್ತರವನ್ನು ಕೊಡ್ತೇವೆ, ರಾಜಕೀಯವಾಗಿ ನಾವು ಉತ್ತರವನ್ನು ಕೊಡ್ತೇವೆ. ನಮಗೆ ಗವರ್ನರ್ ಅವರ ಸ್ಥಾನಮಾನದ ಬಗ್ಗೆ ಅಪಾರವಾದಂತಹ ಗೌರವ ಇತ್ತು. ಇದನ್ನು ತಿರಸ್ಕರಿಸಬೇಕು ಅಂತೇಳಿ ಇಡೀ ಕ್ಯಾಬಿನೆಟ್ ಅವರಿಗೆ ರಿಕ್ವೆಸ್ಟ್ ಮಾಡಿತ್ತು, ಅವ್ರಿಗೆ ಮಾಡಿಲ್ಲದೆ ಇವತ್ತು ಮಾಡಿದ್ದಾರೆ. ಪೂರಕವಾಗಿ ಈಗಾಗಲೇ ನಾನು ಹೇಳಿದ್ದೇನೆ, ಮಾಜಿ ಹಾಲಿ ಮಂತ್ರಿಗಳು, ಕೇಂದ್ರ ಮಂತ್ರಿಗಳು ಅದು ಹಿಂದೆ ಸ್ಟೇಟ್ಮೆಂಟ್ ಮಾಡಿದ್ರು, ಅವರ ಪೂರಕವಾಗಿ
ಇದು ರಾಜ್ಯಪಾಲರ ಒಂದು ಏನು ಕಚೇರಿ ಕೆಲಸ ಮಾಡಬಾರದು ಅಂತೇಳಿ ನಾನು ನಮ್ರತೆಯಿಂದ ನಾವು ಮನವಿ ಮಾಡ್ತೇವೆ. ಹೇಳದ್ ಅರ್ಥ ಆಗ್ತಾ ಇಲ್ಲ. ಇನ್ನ ತನಿಖೆನೇ ಆಗಿಲ್ವಲ್ಲ, ತನಿಖೆ ಆಗಿ ಬರಲಿ ಆಮೇಲೆ ನೋಡೋಣ.